ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇವತ್ತು ಒಬ್ಬರು ವಿಶೇಷವಾದ ಅತಿಥಿಯನ್ನು ನಿಮಗೆ ವಿಶೇಷ ಕಾರ್ಯಕ್ರಮದ ಮೂಲಕ ಪರಿಚಯ ಮಾಡಿಕೊಡ್ತೀವಿ. ಇವರು ದೇಶ ವಿದೇಶಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ, ಅವರ ಕಂಠ ಸಿರಿಯಿಂದಲೇ ಲಕ್ಷಾಂತರ ಮಂದಿಯನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಸಿದಂತಹ ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಶಶಿಧರ್ ಕೋಟೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅವರ ಧ್ವನಿಯ ಮೂಲಕವೇ ತಾವೆಲ್ಲರೂ ಕೂಡ ಚಿರಪರಿಚಿತರಾಗಿರ್ತೀರಿ. ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ. ಕನ್ನಡದ ಶಾಲು ಜೈ ಭಾರತ ಜನನಿಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ. ನಿಮ್ಮ ಪ್ರೀತಿಗೆ ಶರಣು. ಆತ್ಮೀಯ ಬಂಧುಗಳೇ, ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಮಾತಾಡ್ತಾ ಇದ್ದೀನಿ. ಸಂಪೂರ್ಣ ನ್ಯೂಸ್ ವಾಹಿನಿ ಬಹಳ ಜನಪ್ರಿಯ ಆಗ್ತಾ ಇದೆ. ತಾವೆಲ್ಲ ಇದನ್ನು ನೋಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಸಮಾಜಮುಖಿಯಾದ ಇಂಥ ಸುಂದರವಾದಂಥ ಮಾಧ್ಯಮಕ್ಕೆ ನಮ್ಮ ಎಲ್ಲ ಸಹಕಾರವನ್ನು ಕೊಡೋಣ. ಬಾರಿಸು ಕನ್ನಡ ಡಿಂಡಿಮವ. ನಮಸ್ಕಾರ. ಮಧುರವಾದ ಧ್ವನಿಯ ಮೂಲಕನೇ ಕೋಟೆ ಧ್ವನಿ ಅನ್ನುವಂಥದ್ದೇ ಒಂದು ವಿಶೇಷವಾಗಿರುವಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ ಕೋಟೆ ಧ್ವನಿ ಅಂತ ಹೇಳೇನೆ. ಅಂತಹ ಒಂದು ವಿಶೇಷವಾದ ಧ್ವನಿಯ ಮೂಲಕ ಇಡೀ ಜಗತ್ತಿನಾದ್ಯಂತ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಶಶಿಧರ್ ಕೋಟೆಯವರು ಈ ಕೊರೋನಾ ಸಂದರ್ಭದಲ್ಲಿ ಗಾಯನದ ಮೂಲಕ ತಾವು ಜಾಗೃತಿಯನ್ನ ಮೂಡಿಸಿದ್ರಿ. ಆ ಮೂಲಕ ಧೈರ್ಯವನ್ನ ಒಂದು ಜನರಿಗೆ ಒಂದು ಧೈರ್ಯವನ್ನ ತುಂಬುದ್ರಿ. ಸಾಕಷ್ಟು ಜನ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ರು. ಆರ್ಥಿಕ ಸಂಕಷ್ಟಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತು. ಆದ್ರೂ ಕೂಡ ಕೆಲವರು ಕಲಾವಿದರು ಮತ್ತೆ ಸಾಹಿತಿಗಳು ಇವರೆಲ್ಲರೂ ಕೂಡ ಆ ಸಮಯವನ್ನ ಸದುಪಯೋಗ ಮಾಡಿಕೊಂಡಿದ್ದುಂಟು. ಅಂತಹ ಸಂದರ್ಭದಲ್ಲಿ ಕೊರೋನಾ ಕಾಲಘಟ್ಟದಲ್ಲಿ ತಾವು ಹೇಗೆ ಆ ಸಂದರ್ಭವನ್ನ ಕಳೆದ್ರಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ. ಮೊದಲೇದಾಗಿ ಸಂಪೂರ್ಣ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ನಮಸ್ಕಾರ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಇದು ನಮ್ಮ ಧ್ಯೇಯವಾಕ್ಯ. ರಾಷ್ಟ್ರಕವಿ ಕುವೆಂಪು ಅವರ ರಚನೆ. ಗುರುರ್ ಪಂಕಜ ಅವರು, ಒಳ್ಳೆಯ ಸಾಹಿತಿ, ನೀವು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ನಿಮಗೆ ಶುಭಾಶಯಗಳು. ಮತ್ತು ವಾಹಿನಿಯ ಮುಖ್ಯಸ್ಥರಾದ ಸಂಪೂರ್ಣ ಅವರು, ಪ್ರತಿಭಾನ್ವಿತ ಸಾಧಕಿಯವರು, ಅವರಿಗೂ ನನ್ನ ಪ್ರೀತಿಯ ವಂದನೆಗಳು ಮತ್ತು ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಪಂಕಜ್ ಅವರೇ, ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಕೊರೋನಾ, ನಾನು ಅದಕ್ಕೆ ಯಾವತ್ತು ಹೇಳ್ತಾ ಇರ್ತೀನಿ, ಕೊರೋನಾಸುರನ ಆರ್ಭಟ ಅಂತ. ನಾವೆಲ್ಲ ಸ್ವಲ್ಪ ಯಕ್ಷಗಾನದಲ್ಲಿ ಮಾಡ್ತಾ ಇದ್ದವರಲ್ಲ, ಕೊರೋನಾಸುರನ ಆರ್ಭಟ ಅಂತೇಳಿ. ನಮ್ಮಲ್ಲಿ ಬಣ್ಣದ ವಿಷ ಎಲ್ಲ ಬರುತ್ತಲ್ಲ, ರಾಕ್ಷಸರ ಒಂದು ಆಗಮನ ಆಗುತ್ತೆ. ಇದು ದೊಡ್ಡ ರಾಕ್ಷಸನ, ಇದು ಪ್ರಪಂಚವನ್ನೇ ಕಾಡಿದಂಥ ಮಹಾಮಾರಿ. ಇದು ನಿರೀಕ್ಷೆ ಕೂಡ ಇರಲಿಲ್ಲ ನಮ್ಮ ಜೀವನದಲ್ಲಿ, ಇದನ್ನು ನಾವು ನೋಡ್ತೀವಿ ಅನ್ನೋ ನಿರೀಕ್ಷೆ ಕೂಡ ಇರಲಿಲ್ಲ. ಮಾರ್ಚ್ ತಿಂಗಳಲ್ಲಿ ಅದರ ಒಂದು ಅಟ್ಟಹಾಸ ಸ್ಟಾರ್ಟ್ ಆಯಿತು. ನಾನು ಐ ಥಿಂಕ್ ಮಾರ್ಚ್, ನಾನು ಯಾವತ್ತು ಬ್ಯುಸಿ ಇದ್ದೆ ಅಭ್ಯಾಸ ನನಗೆ, ಅದೇನೋ ದೇವರ ಅನುಗ್ರಹ. ಪ್ರತಿ ತಿಂಗಳು ಕಾರ್ಯಕ್ರಮಗಳು, ಅದೇ ಮ್ಯಾರೇಜ್ ಇದ್ದಿರ್ಬೋದು, ಪಬ್ಲಿಕ್ ಇರ್ಬೋದು, ಇಂಥದ್ದು ಬ್ಯುಸಿ ವಿತ್ ಪ್ರೋಗ್ರಾಮ್ಸು, ಶೂಟಿಂಗು, ರೆಕಾರ್ಡಿಂಗ್ಸು, ಎಲ್ಲ ಇರುವಂಥದ್ದು ಟೆಟ. ನನಗಿನ್ನೂ ನೆನಪಿದೆ ಮಾರ್ಚ್ 19 ಲಾಸ್ಟ್ ಶೂಟಿಂಗ್ ಮಾಡಿದ್ದು ಒಂದು ಸೀರಿಯಲಿದು. ಮಾರ್ಚ್ 19 ಪ್ರೋಗ್ರಾಮ್ ಮಾಡಿದ್ದು, 20 ಶೂಟಿಂಗ್, 19 ತಾರೀಕು ಲಾಸ್ಟ್ ಪ್ರೋಗ್ರಾಮ್ ಮಾಡಿದ್ದು. ಆ ಟೈಮಲ್ಲಿ ನಾನು ಲಾಕ್ಡೌನ್ಗಿಂತ ಮುಂಚೆ ತಲೆ ಮೇಲೆ ಭಾರ ಅನ್ನು, ಏನು ಪರ್ವತವೇ ಬಿದ್ದ ಹಾಗಲ್ವಾ. ಆರ್ಥಿಕ ಸಂಕಷ್ಟ ಎಲ್ರಿಗೂ ಅನುಭವಿಸಿದ್ದಾರೆ, ಎಲ್ಲರೂ ಅನುಭವಿಸಿದ್ದಾರೆ. ಆದರೆ ದ ವರ್ಸ್ಟ್ ಕ್ಯಾಟಗರಿಯಲ್ಲಿ ಕಲಾವಿದರು ಬರ್ತಾರೆ. ಯಾಕೆಂದರೆ ನಮಗೆ ಈ ಹವ್ಯಾಸಿ ಕಲಾವಿದರು ಬೇರೆ, ವೃತ್ತಿಪರ, ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಲ್ಲ, ಬಟ್ ನಾವು ಸಂಗೀತವನ್ನೇ ನಂಬಿ ಊಟ ಮಾಡ್ತಾ ಇರೋದು, ಸಂಗೀತವೇ ನಮಗೆ ಜೀವನ ಕೊಟ್ಟಿರೋದು, ಇಲ್ಲ ಅದೇ ನಮ್ಮನ್ನು ಬೆಳೆಸಿರೋದು, ನಮ್ಮ ಪ್ರೊಫೆಷನ್ ಅದು. ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನ್, ವೃತ್ತಿಗೆ ತೊಂದರೆ ಆದಾಗ ಭಾಳ ಕಷ್ಟ ಆಗುತ್ತೆ. ಆದರೆ ಒಂದು ಮಾತು ದೊಡ್ಡವರು ಹೇಳ್ತಾರೆ, ಅನಾನುಕೂಲತೆ ಇದ್ದಾಗ ಅದನ್ನು ಅನುಕೂಲಕರವಾಗಿ ನಾವು ಪರಿವರ್ತಿಸ್ಕೊಳ್ಬೇಕಂತೆ.
ಅದು ಹೇಗೆ ಅನ್ನೋದು ಬಹುಶಃ ಕಲಾವಿದರಿಗೆದಲ್ಲಿ ಗೊತ್ತಾಯಿತು. ನಾನು ಮೊದಲು ಸ್ವಲ್ಪ ಕ್ಲಾಸ್ ಮಾಡ್ತಾ ಇದ್ದೆ, ಬಟ್ ರೆಗ್ಯುಲರ್ ಅಷ್ಟು ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಆನ್ಲೈನ್ ಕ್ಲಾಸಸ್ಸು, ಆಮೇಲೆ ಆನ್ಲೈನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆನ್ಲೈನ್ ಪ್ರೋಗ್ರಾಮ್ಸಲ್ಲಿ ನಮಗೆ ಕಮರ್ಷಿಯಲಿ ನಮಗೆ ಹೆಚ್ಚು ಅದರಲ್ಲಿ ನಾವು ಗಳಿಸದಿದ್ದರೂ ಕೂಡ ಜನರ ಜೊತೆ ಸಂಪರ್ಕದಲ್ಲಿರೋಕ್ಕೆ ಅನುಕೂಲ ಆಯಿತು. ಈಗೀಗ ಸ್ವಲ್ಪ ನಮ್ಮ ರೆಗ್ಯುಲರ್ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು, ಈಗ ಸ್ವಲ್ಪ ಉಸಿರಾಡುವಾಗ ಆಗಿದೆ. ಆದರೆ ಆ ಸಮಯವನ್ನು ಸ್ವಲ್ಪ ನನ್ನ ಹೆಚ್ಚಿನ ಸಂಗೀತ ಸಾಧನೆಗೆ ನಾನು ಗಮನ ಕೊಟ್ಟೆ. ಮತ್ತು ಜನರ ಜೊತೆ ಹೀಗೆ ಎಫ್ ವಿ ಲೈವ್ ಅಥವಾ ಝೂಮಲ್ಲಿ ಅಥವಾ ಪ್ರೋಗ್ರಾಮ್ಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆನ್ಲೈನ್ ಕ್ಲಾಸಸ್ಸು ಎಂಥ ಕಷ್ಟಮ್ಮ, ಜನರನ್ನ ಪ್ರೀತಿಯಿಂದ ಮಾತಾಡುವಂಥ ಒಂದು ವಾತಾವರಣ ಇಲ್ಲ, ಒಬ್ಬರನ್ನು ಒಂದು ಪ್ರೀತಿಯಿಂದ ತಬ್ಬಿಕೊಳ್ಳುವಂಥ, ಒಬ್ಬರಿಗೆ ಶೇಕ್ ಹ್ಯಾಂಡ್ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲ. ಅಂದರೆ ಇದರಿಂದ ಇದು ಜೀವನನ ಅಂತ. ಆದರೆ ಭಗವಂತ ಪರೀಕ್ಷೆ ಕೊಟ್ಟೇ ಕೊಡ್ತಾನೆ, ಯಾವತ್ತೂ ಕೊಡ್ತಾ ಇರ್ತಾನೆ. ಅದನ್ನು ನಾವು ಡಿಸ್ಟಿಂಕ್ಷನಲ್ಲಿ ಪಾಸಾಗಬೇಕಂತೆ. ಹಾಗಾಗಿ ಅದನ್ನು ನಾವೆಲ್ಲರೂ ಅದನ್ನು ನಾವು ನೀವೆಲ್ಲರೂ ಕೂಡ ಎಲ್ಲರೂ ಎಫೆಕ್ಟ್ ಆಗಿದ್ದೀವಲ್ಲ, ಮಾಡ್ತಾಯಿದ್ದೀವಿ. ಬಹುಶಃ ಆದಷ್ಟು ಬೇಗ ಈಗ ಸ್ವಲ್ಪ ರಿಕವರಿ ಆಗಿದೆ ಅಲ್ಲ, ಇನ್ನಷ್ಟು ಶಾಂತಿ ನೆಮ್ಮದಿ ಈ ಮಾರಿ ದೂರ ಆಗಿ ಜನಜೀವನ ಸಂಪೂರ್ಣ ನಾರ್ಮಲ್ ಆಗಲಿ ಅಂತ ನಾನು ಹಾರೈಸ್ತೀನಮ್ಮ. ಮತ್ತೆ ನೀವು ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಕೂಡ ಹಾಡಿದ್ದೀರಿ. ಸುಮಾರು ನೀವು ನನಗೆ ಗೊತ್ತಿರೋ ಹಾಗೆ ಒಂದು 4,000-5,000 ಕಾರ್ಯಕ್ರಮಗಳಿಗೂ ಹೆಚ್ಚು ಕೊಟ್ಟಿದ್ದೀರಿ. ಏನು ದೇವರ ಅನುಗ್ರಹ, ಜನರ ಪ್ರೀತಿ, ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಕೊಡುವಾಗ ಎಲ್ಲಾ ಭಾಷೆಗಳಲ್ಲೂ ಬೇರೆ ಬೇರೆ ಸಂಗೀತಕ್ಕೆ ಭಾಷೆ ಇಲ್ಲ. ಹೌದು ಹೌದು ಹೌದು. ಹಾಗಾಗಿ ಅದರ ಆಚೆಗೂ ನಿಮಗೆ ಅನುಭವಗಳು ಭಿನ್ನವಾಗಿ ಆಗಿರುತ್ತೆ, ಅದರ ಬಗ್ಗೆ ಹೇಳೋದಾದ್ರೆ. ಪದಮ ಪದ ನಿದ ಮಗ ಸರಿಗ ಮಗ ಸ ಸಾರಮತಿ ರಾಗ, ಇದಕ್ಕೆ ಭಾಷೆ ಇಲ್ಲ, ಎಲ್ಲ ಕಡೆ ಎಲ್ಲೆಲ್ಲೂ ಸಂಗೀತವೇ, ಇಲ್ಲಿ ಕನ್ನಡ ಇದೆ. ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು. ಸಂಗೀತ ಅದು ಭಾಷೆಯ ಎಲ್ಲೆಯನ್ನು ಮೀರಿ ಹೋಗ್ತದೆ, ಆದರೆ ಸಾಹಿತ್ಯ ಕೂಡ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸಂಗೀತ ಸಾಹಿತ್ಯ ಎಲ್ಲರ ಮಿಲನ ಆದಾಗ ನಾವು ಈ ಹಳೆಯ ಚಿತ್ರಗೀತೆ ಹೇಳುವಾಗ ಅದು ಸಂದರ್ಭೋಚಿತ ಹೇಳ್ತೀನಿ, ನೀವು ತ್ರಿವೇಣಿ ಸಂಗಮ ಅಂತ ಹೇಳ್ತೀವಿ ನೋಡಿ. ಅಂದರೆ ಸಾಹಿತ್ಯ, ರಾಗ ಸಂಯೋಜನೆ, ಗಾಯನ ಮೂರು ಚೆನ್ನಾಗಿದ್ದಾಗ ಅಂಥ ಹಾಡುಗಳು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಅಂತ. ಸಾರ್ವಕಾಲಿಕ ಅದಕ್ಕೆ ನನಗೆ ಹಳೆ ಚಿತ್ರಗೀತೆಗಳ ಆರಾಧಕ ನಾನು. ನನಗೆ ಈ ಭಾಷೆಯ ವಿಷಯಕ್ಕೆ ಬಂದಾಗ ನಾನು ಯಾವತ್ತಿದ್ದರೂ ನಾನು ಎಮ್ ಎ ಮಾಡಿದ್ದೀನಿ ಇಂಗ್ಲೀಷಲ್ಲಿ, ಒಂದು 4 ವರ್ಷ ಲೆಕ್ಚರರ್ ಆಗಿ ಕೂಡ ಇದ್ದೆ. ಆದರೆ ನಾನು ಎಲ್ಲ ಭಾಷೆಗಳನ್ನು ಪ್ರೀತಿಸುತ್ತಾ ಯಾವತ್ತೂ ಹೇಳ್ತೀನಿ, ನಾನು ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ ಅಷ್ಟೇ. ಕನ್ನಡವನ್ನು ಆರಾಧಿಸೋಣ, ಕನ್ನಡ ನಮ್ಮ ಹೃದಯದ ಭಾಷೆ, ನಮ್ಮ ಸಂಸ್ಕೃತಿಯೇ ಕನ್ನಡ. ಈಗ ಒಂದು ಭಾಷೆಯನ್ನು ಸಂಸ್ಕೃತಿಯನ್ನು ನೀವು ಸಪ್ರೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಭಾಷೆಗಳು ಬೇಕು. ನನಗೆ ಇಂಗ್ಲೀಷ್ ಅಂದರೂ ಪ್ರೀತಿ ಇದೆ, ಬೇರೆ ತೆಲುಗು ಅಂದರೂ ಪ್ರೀತಿ ಇದೆ, ಹಿಂದಿ ಅಂದರೂ ಪ್ರೀತಿ ಇದೆ, ತಮಿಳು ಮಲಯಾಳಿ ಯಾವುದೇ ಇರ್ಬೋದು. ಆದರೆ ಯಾವತ್ತಿದ್ರೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಗರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕೆಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ. ಕುವೆಂಪುರ ಗೀತೆ ಅಲ್ವಾ? ಹಾಗಾಗಿ ಅಂಥ ಕನ್ನಡಮ್ಮ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂಥ ನಮ್ಮ ಭಾಷೆ ಹೆಮ್ಮೆ ಪಡಬೇಕು. ನಾವು ಈ ಶಾಲ ಹಾಕಿದ್ದೀರಲ್ಲ, ಇದು ನನಗೆ ಇವತ್ತು ಸ್ವಲ್ಪ ಶಕ್ತಿ ಜಾಸ್ತಿ ಕೊಟ್ಟಿದೆ, ಹಾಗಾಗಿ ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಆಗಿದೆ ನನಗೆ ಇವತ್ತು, ಖುಷಿಯಾಗಿದೆ. ಹಾಗಾಗಿ ನಾನು ಅಷ್ಟೇ ಹೇಳೋದು, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಎಲ್ಲ ನನಗೇನಾಗುತ್ತೆ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡೋ ಕಾರಣ ನಾನು ಕರ್ನಾಟಕಕ್ಕೆ ಸೀಮಿತ ಆಗದೆ ಬೇರೆ ಕಡೆಯೂ ಕಾರ್ಯಕ್ರಮ ಮಾಡಿದ ಕಾರಣ, ಅಲ್ಲಿ ಈಗ ಉದಾಹರಣೆ ತಮಿಳ್ನಾಡಲ್ಲಿ ಪ್ರೋಗ್ರಾಮ್ ಮಾಡ್ತೇನೆ ಅಂತಿದ್ರೆ ಅಲ್ಲಿ ಸ್ವಲ್ಪ ತಮಿಳು ಹಾಡಬೇಕಾಗತ್ತೆ, ತೆಲುಗು ಆಂಧ್ರ ತೆಲುಗು. ಅಂದರೆ ಈಗ ಉದಾಹರಣೆಗೆ ನನಗೆ, ನಾನು ಬೇಸಿಕಲಿ ಸ್ವಲ್ಪ ಕ್ಲಾಸಿಕಲ್ ಅಭ್ಯಾಸ ಮಾಡಿದ ಕಾರಣ ಆಲ್ರೆಡಿ ನನಗೆ ತ್ಯಾಗರಾಜ ಕೀರ್ತನೆಗಳು, ಭದ್ರಾಜ ರಾಮದಾಸರ ಕೀರ್ತನೆಗಳು ಅದೆಲ್ಲ ತೆಲುಗಿನಲ್ಲಿ ಸಾಕಷ್ಟು ಕೀರ್ತನೆ, ಸ್ವಲ್ಪ ಗುರುಪಾಠ ಕೂಡ ಆಗಿದೆ. ಹಾಗೆ ತೆಲುಗು ನನಗೆ, ಕನ್ನಡ ಆದಮೇಲೆ ನಾನು ಸ್ವಲ್ಪ ಜಾಸ್ತಿ ತೆಲುಗು ಹಾಡ್ತೀನಿ.
ಆಮೇಲೆ ತಮಿಳು ಇದೆ, ಅಲೈಪ ಇದೆ ಕಣ್ಣ ಅಲೈಪ ಇದೆ ಪಲುಕೆ ಬಂಗಾರ ಮಾಯೇನ ತೆಲುಗು ರಾಧ ತನ್ ಪ್ರೇಮ ತೋಡಾಣೋ ಕೃಷ್ಣ ಜ್ಞಾನ ಪಾಡು ಗೀತ ತೋಡಾಣೋ ನನ್ನ ದೇವರು ಜಯಸ್ದಾಸ್ ಅವರು ಅವ್ರು ಹಾಡಿದ್ದೀರಿ. ನನ್ನ ಮಾನಸ ಗುರುಗಳು ಬಾಲಮುರಳಿ ಮತ್ತು ಜಯಸ್ದಾಸ್ ಇಬ್ಬರು ಮಾನಸ ಗುರುಗಳು ಇದಮ್ಮ. ಹಾಗಾಗಿ ಎಲ್ಲಿ ಹಿಂದಿ ಮೇರಾ ಪ್ರೇಮ ಪತ್ರ ಪಡ್ಕರ್ ಕೆ ತುಮ್ ನಾರಾಜ ನಾ ಹೋ ನಾ ಕೆ ತುಮ್ ಮೇರಿ ಜಿಂದಗಿ ಹೋ ಕೆ ತುಮ್ ಮೇರಿ ಬಂದಗಿ ಹೋ. ರಫಿ ಅವರದ್ದು ಅಂದರೆ ಎಲ್ಲಿ ಯಾವ ಆಡಿಯನ್ಸ್ ಕಲಾವಿದರು ಮಾಡಬೇಕಾದ್ದು ಇಷ್ಟೇ ನಾನು ಹೇಳೋದು. ಅಂದರೆ ವಿಶೇಷವಾಗಿ ಹೂಮ್ ಯು ಆರ್ ಸಿಂಗಿಂಗ್ ಟು ಹೂಮ್, ನಿಮ್ಮ ಆಡಿಯನ್ಸ್ ಯಾರು ಅದು ನೋಡ್ಕೊಳ್ಳೇಬೇಕು. ಆದರೆ ನಾನು ಒಂದು ಹೇಳ್ತೀನಮ್ಮ, ಇವತ್ತು ತಮಿಳ್ನಾಡಲ್ಲೇ ಪ್ರೋಗ್ರಾಮ್ ಮಾಡಿದ್ರು ಭಾಗ್ಯದ ಲಕ್ಷ್ಮಿ ಹಾಡ್ತೀನಮ್ಮ. ಕನ್ನಡ ಕೆಲವಾದ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋದರೂ ಕೂಡ ಹಾಡ್ತೀನಿ. ಹೌದೌದೌದು, ನಾನು ಅದನ್ನು ಹಾಡೇ ಹಾಡ್ತೀನಿ ಕನ್ನಡ. ಅಟ್ಲೀಸ್ಟ್ ಒಂದೆರಡು ಎರಡು ಮೂರು ಹಾಡಾದರೂ ಕನ್ನಡದ ಹಾಡಲಿ, ಖುಷಿ ಪಡ್ತಾರೆ. ಅದು ನೀವು ಹೇಳಿದಂಥ ಇದು ಬಂತು, ಸಂಗೀತಕ್ಕೆ ಭಾಷೆಯ ಎಲ್ಲ ಇಲ್ಲ ಅಂತ ಹೇಳೋದು ಬಂತು, ಮತ್ತು ಕನ್ನಡವನ್ನು ಪ್ರೀತಿಸೋ ಜನ ಎಲ್ಲ ಕಡೆ ಇದ್ದಾರೆ. ಹಂಗಾಗಿ ಇದು ಇದು ನನ್ನ ಮನೋಧರ್ಮ, ಮತ್ತು ಎಲ್ಲ ಕಲಾವಿದರು ಇದೇ ಥರ ಇರ್ತಾರಂತೆ ಕಾಣುತ್ತೆ ನನಗೆ. ಈಗ ಬಾಲಮುರಳಿ ಕೃಷ್ಣ ಅವರು ಮತ್ತೆ ಜಯಸುದಾಸ್ ಅವರು ತಮ್ಮ ಆರಾಧ್ಯ ಆರಾಧ್ಯ ಅಂದ್ರೆ ಈಗ ನಿಮ್ಗೆ ನೀವು ನೋಡ್ಲಿಕ್ಕೆ ಕೂಡ ಮತ್ತೆ ಧ್ವನಿ ಕೂಡ ಜಯಸುದಾಸ್ ಅವರ ಹಾಗೆ ಇರೋದ್ರಿಂದ ಈ ಒಂದು ನಾವೆಲ್ಲ ಬಚ್ಚಗಳು ಅಂತ ಹೇಳಲ್ಲ ಅವ್ರ ಅವರ ಸಾಧನೆ ಮುಂದೆ ನಾವೆಲ್ಲ ಬಚ್ಚಗಳು. ಅದ್ರ ಬಗ್ಗೆ ನಿಮ್ಗೆ ನನಗೆ ಅದು ನನಗೆ ಒಂದು ಸಂಗೀತ ಯಾವತ್ತು ನ್ಯಾಚುರಲ್ ಆಗಿರಬೇಕು ಅಂತ ಹೇಳೋದು ನಾನು, ಸಹಜವಾಗಿರಿ. ಯಾಕೆ ನಾವು ಜಯಸ್ದಾಸ್ ಆಗೋಕ್ಕೆ ಸಾಧ್ಯ ಇಲ್ಲ, ನಾವು ಬಾಲಮುರಳಿ ಆಗೋಕ್ಕೂ ಸಾಧ್ಯ ಇಲ್ಲ, ನಾನು ಶಶಿಧರ್ ಕೋಟೆಯಾಗೆ ಇರ್ತೀನಿ. ಆದರೆ ಅಂಥ ಮಹಾನ್ ಗಾಯಕರ ಪ್ರಭಾವ ನಿಮಗೆ ಬೇಕೇ ಬೇಕು. ಈಗ ನಿಮಗೆ ಬಾಲಮುರಳಿಯವರಿಗೆ ಬಾಲಮುರಳಿಯವರನ್ನು ಓ ಅವರೇನು ದೊಡ್ಡ ಗಾಯಕರು ಅಂದರೆ ಸಾಕ ಸಾಲದು. ಯು ಕಾಂಟ್ ಎಕ್ಸ್ಪ್ಲೈನ್, ಯು ಜಸ್ಟ್ ಕಾಂಟ್ ಎಕ್ಸ್ಪ್ಲೈನ್. ಅದು ಆಮೇಲೆ ಹೇಳ್ತೀನಿ ಅವ್ರ ಜೊತೆ, ಅವರ ಅವ್ರ ಮನೆಗೆ ಹೋದ ಒಂದು ಅನುಭವ ನನಗಿದೆ, ಅದು ಆಮೇಲೆ ಸಂದರ್ಭ ಆದರೆ ಹೇಳೋಣ. ಅಷ್ಟು ಪ್ರೀತಿ ತೋರಿಸಿದರು. ಅಂಥ ಮಹಾನ್ ಗಾಯಕರ ಬಗ್ಗೆ, ಜಯಸ್ದಾಸ್ ಅವ್ರ ಬಗ್ಗೆ, ಎಸ್ ಪಿ ಅವ್ರ ಬಗ್ಗೆ, ಅಥವಾ ಪಿ ಬಿ ಅವ್ರ ಬಗ್ಗೆ, ಇನ್ನು ಎಂತೆಂಥ ಗಾಯಕರು, ಅಥವಾ ನಮ್ಮ ಜಾನಕಿ ಅಮ್ಮ ಇರ್ಬೋದು, ಸುಶೀಲ ಅಮ್ಮ ಇರ್ಬೋದು, ಇವರೆಲ್ಲ ಸುಬ್ಬಲಕ್ಷ್ಮಿ ಅಮ್ಮ ಇರ್ಬೋದು, ಅಲ್ಲ ಒಬ್ಬೊಬ್ಬರ ಹೆಸರು, ಭೀಮಸೇನ್ ಜೋಶಿ ಇರ್ಬೋದು, ನನಗೆ ಇಂಥದ್ದು ಸಾವಿರ ಹೆಸರು ಅಂದರೆ ಸಾವಿರ ಹೆಸರು ಕಷ್ಟ. ಎಂತೆಂಥ ಸಾಧಕರ ಬಗ್ಗೆ ನಾವು ಪದಗಳಲ್ಲಿ ವ್ಯಕ್ತಪಡಿಸೋದು ಕಷ್ಟ. ಐ ಕ್ಯಾನ್ ಸೇ ಬಾಲಮುರಳಿ, ಐ ಕ್ಯಾನ್ ಸೇ ಬಾಲಮುರಳಿ ಪರಮ, ನಾನು ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಹೇಳ್ಬೋದು, ನಾನು ಈಸ್ ಗಾಡ್ ಆಫ್ ಮ್ಯೂಸಿಕ್ ಅಂತ ಹೇಳ್ಬೋದು ಜಯಸ್ದಾಸ್ಗೆ, ಗಾಡ್ ಆಫ್ ಮ್ಯೂಸಿಕ್ ಅಂತ ಹೇಳ್ಬೋದು ಬಾಲಮುರಳಿಗೆ. ಇಂಥವರಿಗೆ ನನಗೆ ಅವರ ಪ್ರಭಾವ ಖಂಡಿತವಾಗಿದೆ. ನಾನು ಚಿಕ್ಕವನಾಗಿದ್ದಾಗ ನಾನು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಬೆಳೆದವನು, ನನ್ನ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆ ಕೋಟೆ ಅಂತ ಒಂದು ಸುಳ್ಯ ತಾಲೂಕಲ್ಲಿ ಒಂದು ಪುಟ್ಟ ಊರದು, ಅದೇ ಆ ಊರಿನ ಹೆಸರು ನಮಗೆ ಬಂದಿದೆ. ನಾನು ಯಾವತ್ತೂ ನನ್ನ ಊರಿನ ಬಗ್ಗೆ ಮಾತಾಡೋಕೆ ಹೊರಟರೆ ನಾನು ಸ್ವಲ್ಪ ಇಮೋಷನಲ್ ಆಗ್ತೀನಿ ನಾನು. ಯಾಕೆ ನಾನು ವಿಶೇಷವಾಗಿ ನಾನು ಏನಾದರೂ ಇವತ್ತು ನೀವಾಗ ಹೇಳಿದ ಹಾಗೆ ಒಂದು 5,000 ಕಾರ್ಯಕ್ರಮ ಕೊಟ್ಟಿದ್ದರೆ, ಎಷ್ಟೋ ಧ್ವನಿ ಸುರಗಳಲ್ಲಿ ಹಾಡೋ ಅವಕಾಶ ಬಂದಿದ್ದರೆ, ಅಥವಾ ಮಾಧ್ಯಮಗಳಲ್ಲಿ ನಾನು ಕಾಣಿಸ್ಕೊಳ್ಳೋ ಅವಕಾಶ ಬಂದು, ಎಲ್ಲ ನನ್ನ ಪುಟ್ಟ ಒಂದು ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಇದಕ್ಕೆ ಮೂಲ ಕಾರಣ ನನ್ನ ತಂದೆಯವರ ಆಶೀರ್ವಾದ. ಹೀ ಈಸ್ ನೋ ಮೋರ್. ಅವರು ಭೌತಿಕವಾಗಿ ನನ್ನ ಜೊತೆ ಇಲ್ಲ ಅಷ್ಟೇ, ಒಂದು 10-12 ವರ್ಷ ಆಯಿತು. ಕೋಟೆ ವಸಂತ್ ಕುಮಾರ್ ಅಂತ ಅವರು, ಚಿಕ್ಕವರಾಗಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನಗೆ ಸಂಸ್ಕಾರವನ್ನು ಕೊಟ್ಟವರು, ಎಲ್ಲರನ್ನ ಪ್ರೀತಿಸು ಮಗನೆ ಅಂತ ಹೇಳಿದವರು. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ನಾವು ಜನರನ್ನು ಪ್ರೀತಿಸಬೇಕು ಅಂತ ಅದನ್ನು ಅವರು ಹೇಳಿಕೊಟ್ರು. ಅಮ್ಮನೂ ಆಗಿರೋ ಅಮ್ಮಗಳು ಚೆನ್ನಾಗಿದ್ದಾರೆ. ನಾನು ಯಾವತ್ತೂ ಪೇರೆಂಟ್ಸಿಗೆ ನಾವು ಮಕ್ಕಳು ಯಾವತ್ತೂ ಅಷ್ಟೇ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವ ಇದನ್ನು ಮರಿಬಾರ್ದು ಅಂತ ಅದು ನನಗೆ ಚಿಕ್ಕವನಾಗಿದ್ದಂಗೆ ಹೇಳಿಕೊಟ್ರು. ಅದು ಅಂದರೆ ಅವರ ಒಂದು ಜೀವನ ಶೈಲಿ ನಾನು ಕಂಡುಕೊಂಡೆ. ಹಾಗೆ ತಂದೆಯವರು ನನಗೆ ತಂದೆಯವರು ಪ್ರೋತ್ಸಾಹ ಕೊಟ್ಟರು, ತಂದೆಯವರು ತುಂಬ ಆಶೀರ್ವಾದ ಮಾಡಿದರು, ಪ್ರೋತ್ಸಾಹ ಎಲ್ಲದಕ್ಕೂ. ಆ ಮುನ್ ಹೋಗಿ ನಾನು ಚಿಕ್ಕ ಹುಡುಗ ಆಗಿದ್ದ ಅದೇ ನನಗೆ ಬರೇ ಸ್ಟಡೀಸು ಅದೆಲ್ಲ ಆಗೋದಿಲ್ಲ ನನಗೆ. ನನಗೆ ಇಲ್ಲಿ ಯಕ್ಷಗಾನ ಭಾಷಣ ಸಂಗೀತ ಸಾಹಿತ್ಯ ಎಲ್ಲವೂ. ಆ ಸಂದರ್ಭದಲ್ಲಿ ಏನಾಯ್ತಂದರೆ ನನಗೆ ಜಯಸ್ದಾಸ್ ಅವರ ಒಂದು ಕಚೇರಿ ಕೇಳುವಂಥ ಅವಕಾಶ ಬಂತು. ಐ ಥಿಂಕ್ ಅದು 1980 ಇರ್ಬೋದು, ನಾನು ಚಿಕ್ಕ ಹುಡುಗ ಆಗೋದು 15 ವರ್ಷ ನನಗೆ ಬಹುಶಃ.
ಈಗ 55 ಆಗಿದೆ ಏನು ಚಿಕ್ಕವನಲ್ಲ ಈಗ ಆಮೇಲೆ ಆಗ ಜೇಸಾಸ್ ಅವರ ಕಚೇರಿಗೆ ಹೋದ್ರು ನನಗೆ ಮರೆಯಲಾರದ ಅನುಭವ ಅದರಲ್ಲಿ ನನ್ನ ತಾತ ಒಬ್ಬರು ನನ್ನ ತಾಯಿಯ ತಂದೆ ಅವರು ಅದನ್ನು ರೆಕಾರ್ಡ್ ಮಾಡಿದರು ಈಗ ಈಗೆಲ್ಲ ಸಿ ಡಿ ಗಿಡ ಎಲ್ಲ ಬಂತಲ್ಲ ಸಿ ಡಿನೂ ಕಮ್ಮಿ ಆಯ್ತು ಈಗ ಇದೆಲ್ಲ ಎಲ್ಲ ಯೂಟ್ಯೂಬಲ್ಲಿ ನೋಡೋರೇ ಜಾಸ್ತಿ ಆಗಿದೆ ಆಗ ಕ್ಯಾಸೆಟ್ ಮಾಡಿ ತಂದಿದ್ದರು ಜೇಸಾಸ್ ಅವರು 3 ಗಂಟೆ ಕಚೇರಿ ಮಾಡ ಮಾಳೆ ವಿಪರೀತವಾಗಿ ನಮ್ಮ ಕಡೆ ಗೊತ್ತು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದು ಮಾಳೆ ಆದರೂ ಜ್ಯಾಮ್ ಪ್ಯಾಕ್ಡ್ ಆಡಿಯನ್ಸ್ ಜ್ಯಾಮ್ ಪ್ಯಾಕ್ಡ್ ಆಡಿಯನ್ಸ್ ಅದು ಕಲಾವಿದರು ಮಾತಲ್ಲ ಬಂದದ್ದು ಯಾರು ಜೇಸಾಸ್ ಅಲ್ವಾ ಅವರು ಹಾಡಿದ್ದು ನನಗೆ ಮೊದಲೇ ನನಗೆ ಸಂಗೀತ ಅಂದರೆ ನನಗೆ ನಮ್ಮೂರಲ್ಲಿ ಒಳ್ಳೆಯ ವಾತಾವರಣ ಒಳ್ಳೆಯ ವಾತಾವರಣ ಅಂದರೆ ಭಜನಾ ಮಂಡಳಿ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಈ ವಾತಾವರಣದಲ್ಲಿ ಬೆಳೆದವನು ನಾನು ಅಲ್ಲಿ ಹಾಡಿ 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 ಭಜನೆ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳು ಮತ್ತು ಯಕ್ಷಗಾನದ ಹಾಡುಗಾರಿಕೆ ಯಕ್ಷಗಾನ ಇದೆಲ್ಲ ಕೇಳಿ ಕೇಳಿ ಬೆಳೆದವನು ಜೇಸಾಸ್ ಅವರ ಕಚೇರಿ ಕೇಳಿದಾಗ ನನಗೆ ಆದ ಪ್ರಭಾವ ಛ ಸಂಗೀತ ಅಂದರೆ ಇದು ಏನು ಸಂಗೀತ ಇದು ಏನು ಅದನ್ನು ಬೈ ಹಾರ್ಟ್ ಮಾಡೋದು ಅವರು ನನಗೆ ತಂದಾಗ ಆ ಕ್ಯಾಸೆಟನ್ನು 1000 ಸಲ ಕೇಳಿರ್ಬೋದಮ್ಮ ನಾನು ಐ ಶುಡ್ ಡೂ ಸಮ್ಥಿಂಗ್ ಅಟ್ ಲೀಸ್ಟ್ ಐ ಶುಡ್ ಡೂ ಸಮ್ಥಿಂಗ್ ಹಾಡೋ ಅಭ್ಯಾಸ ಇತ್ತಲ್ಲ ಸ್ವಲ್ಪ ನಾನು ಅದನ್ನು ಸ್ವಲ್ಪ ಗುರುಮುಖಿಯನ್ನು ಸ್ವಲ್ಪ ಇನ್ನಷ್ಟು ಕಲಿಬೇಕು ಸಾಧನೆ ಮಾಡಬೇಕು ಆಗ ನೆನಪಿದೆ ನನಗೆ ಇನ್ನೂ ನೆನಪಿದೆ ನನಗೆ ಬೈ ಹಾರ್ಟ್ ಅಂದರೆ ಹೇಗೆ ಇನ್ನೂ ನೆನಪಿದೆ ಆಲೋಚನೆ ಮಾಡಿ ಸ್ವರಗಳವ್ರು ಏನು ಹಾಡಿದ್ರೆ ಅದನ್ನೇ ಬೈ ಹಾರ್ಟ್ ಮಾಡೋದು ಸಿದ್ಧಿವಿನಾಯಕಂ ಅನಿಶಂ ಪಾಮ ಪಾಮ ಸಿದ್ಧಿ ವಿನಾಯಕಂ ಇದು ಅವ್ರು ಹಾಡಿದ ಸ್ವರ ಅದನ್ನು ಬೈ ಹಾರ್ಟ್ ಮಾಡೋದು ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯಕಂ ಅನಿಶಂ ಇದೆಲ್ಲ ಆಮೇಲೆ ಲಾಸ್ಟಿಗೆ ಅದನ್ನೇ ಆಮೇಲೆ ಆಮೇಲೆ ನಾವು ಸ್ವಲ್ಪ ಅಭ್ಯಾಸ ಆದಮೇಲೆ ನಮ್ಮದೇ ಪದಮ ಪದವ ಮ ಪದವ ಮ ಪದವ ಮ ಪದವ ಇದು ಆಮೇಲೆ ನಮಗೆ ಬರುತ್ತೆ ಪದ ನಿದ ನಿ ಸರಿ ಗರಿ ಗರಿ ಸ ನಿ ಪದವ ಮಾ ಪಮ ಗರ್ರಿ ರಿ ಗರಿ ಸ ಇದು ಬೈ ಹಾರ್ಟ್ ಅಲ್ಲ ಇದು ನಾವು ಅಭ್ಯಾಸ ಮಾಡಿದ ಮೇಲೆ ಬರುವಂಥದ್ದು ಅಂದರೆ ಅವರ ಪ್ರಭಾವವನ್ನು ಇಟ್ಕೊಂಡು ನಮ್ಮತನವನ್ನು ಬೆಳೆಸ್ಕೊಳ್ಳಿ ಈಗಿನ ಜೇಸಾಸ್ ಆಯಿತು ಆಮೇಲೆ ಬಾಲಮುರಳಿದ ಕೇಳಿಕೆ ಸ್ಟಾರ್ಟ್ ಮಾಡಿದೆ ಬಾಲಮುರಳಿಯವರು ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ನನ್ನ ಕಚೇರಿ ಕೇಳಿದ್ದು ಇನ್ನೂ ನನಗೆ ನೆನಪಿದೆ ನೋಡಿ ಅದು ಹೇಗೆ ನೆನಪಿದೆ ಐ ಹೇ ಡಿಸೈಡ್ ಟು ಕಮ್ ಲಾಸ್ಟ್ ಇಯರ್ ಇಟ್ ಸೆಲ್ಫ್ ನೋಡಿ ಇದು ಇನ್ನು ನನಗೆ ನೆನಪಿದೆ ನಾನು ಸ್ವಲ್ಪ ಐ ಥಿಂಕ್ ನಾನು ಒಂದು ಕಾಲೇಜಲ್ಲಿ ಇದ್ದಿರ್ಬೋದಾಗ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ಬಾಲಮುರಳಿ ಇನ್ನೂ ನೆನಪಿದೆ ಎಂಥದ್ದು ಇದಿಲ್ಲ ನನಗೆ ಏ ಅವರಿಬ್ಬರ ಮನೇಲಿ ಐ ಲೈಕ್ ಆಲ್ ನನಗೆ ಎಲ್ಲ ನನಗೆ ಭಾಳ ಪ್ರೀತಿ ಇದೆ ಎಷ್ಟೋ ಗೌರವ ಇದೆ ಎಲ್ಲರ ಹತ್ರ ನನಗೆ ದೊಡ್ಡ ದೊಡ್ಡ ಸಂಗೀತಗಾರನ ಇಷ್ಟಪಡ್ತೀನಿ ನಾನು ಬಟ್ ದೀಸ್ ಟೂ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಹೇಗಿದ್ದೆ ಈಗ ನಾನು ಈಗ ನನಗೆ ಗೌರವ ಎಷ್ಟಿದೆ ಈಗ ಆ ಮೊದಲಿದ್ದ ಅಭಿಮಾನ ಗೌರವ ಹೆಚ್ಚಾಯಿ ತಟ್ಟೋದು ಕಮ್ಮಿ ಆಗಿಲ್ಲ ಅದು ಗೌರವ ಅಭಿಮಾನ ಅಂದರೆ ಕಮ್ಮಿ ಆಗತ್ತೆ ಅದು ಆರಾಧನಾ ಭಾವ ಅದು ಹಾಗಾಗಿ ಅದು ಮತ್ತು ನಮ್ಮ ಹತ್ರ ಇದು ಮಾಡಿಕೊಂಡು ನಮ್ಮ ರೂಢಿಸ್ಕೊಂಡು ಬಂದೆ ಒಳ್ಳೆ ಕಾಲೇಜಲ್ಲಿಯೂ ಕೂಡ ಸ್ಕೂಲ್ ಡೇಸಿಂದಲೇ ನನಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಕಾಲೇಜು ಎಲ್ಲ ಕಡೆ ನನಗೆ ಮತ್ತು ಒಳ್ಳೊಳ್ಳೆ ಗುರುಗಳ ಹತ್ರ ಸ್ವಲ್ಪ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದೆ ನಾನು ಅದೆಲ್ಲ ಹೀಗೆ ಮುಂದುವರಿತಾ ಬಂತು ಇಬ್ಬರು ಮನೆಯಲ್ಲಿ ದಂಪತಿ ಕಲಾವಿದ ದಂಪತಿಗಳು ತಾವು ಕೂಡ ತುಂಬ ಬ್ಯುಸಿ ಆಗಿರ್ತೀರಾ ಮೇಡಮ್ ಕೂಡ ತುಂಬ ಬ್ಯುಸಿ ಆಗಿರ್ತಾರೆ ನನಗೆ ಹೌದು ಅವಳು ಅವಳು ನಾವು ಆ್ಯಕ್ಚುಲಿ ಪರಸ್ಪರ ಆಕರ್ಷಿತರಾಗಿದ್ದೆ ನಾವು ಕಲೆಯಿಂದ ಅವಳು ಡ್ಯಾನ್ಸ್ ಪ್ರೋಗ್ರಾಮಿಗೆ ಅವಳು ಡ್ಯಾನ್ಸ್ ಪ್ರೋಗ್ರಾಮ್ ನಾನು ಹಾಡ್ತಾ ಇದ್ದೆ ಹಾಗೆ ಅಲ್ಲಿಂದ ಆರಂಭ ಆದಂಥ ನನಗೆ ಅಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದೆ ನಮಗೆ ನಮ್ಮೊಬ್ಬರು ಫ್ರೆಂಡ್ ರಾಮಕೃಷ್ಣ ಅಂತ ಇದ್ದಾರೆ ಕೈಂತದೆ ಆರ್ ಕೆ ಕೈಂತಜಿಯವರು ಅಂದರೆ ಸುಳ್ಳ್ಯದವರು ಭಾಳ ದೊಡ್ಡ ಫೋಟೋಗ್ರಾಫರ್ ಅವರು ಪ್ಲಸ್ ಒಳ್ಳೆಯ ಸೃಜನಶೀಲ ವ್ಯಕ್ತಿ ಅವರು ಅವರ ಡ್ಯಾನ್ಸ್ ಅವರದೊಂದು ಇನ್ಸ್ಟಿಟ್ಯೂಷನ್ ನಾದನೃತ್ಯ ಅಂತ ಇತ್ತು ಅಲ್ಲಿ ಸೀತಾ ಡ್ಯಾನ್ಸ್ ಹೇಳ್ಕೊಳಕ್ಕೆ ಬರ್ತಾ ಇದ್ದರು ಚಿಕ್ಕವಳು ಆಗ ಅವಳು 10ನೇ ಕ್ಲಾಸಲ್ಲೇ ಅನ್ನೋ ಹತ್ತನೇ ಕ್ಲಾಸ್ ಪಿ ಯು ಸಿಯಲ್ಲೇನೋ ಇದ್ಲು ಅವಳು 10ನೇ ಕ್ಲಾಸ್ ಇದ್ದಾಗಲೇ ಬರ್ತಾ ಇದ್ಲು ಅಲ್ಲಿ ಪಿ ಯು ಸಿಯಲ್ಲೇನೋ ಪರಿಚಯ ಆಯಿತು ನನಗೆ ಅಲ್ಲಿಂದ ಅವನು ಹೇಳಿದೆ ನಾನು ನೋಡಪ್ಪ ನಾನು ಅವರಿಗೆ ಒಂದು ವೋಕಲಿಸ್ಟ್ ಬೇಕು ಅವರ ಟೀಮಿಗೆ
ಹಾಗೆ ನಾನು ವೋಕಲಿಸ್ಟ್ ಆಗಿ ಅವಳ ಡಾನ್ಸ್ ಪ್ರೋಗ್ರಾಮ್ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾದ ನಾಟ್ಯ ಬಂಧನ ಆಯ್ತದ ಆಮೇಲೆ ಹಾಗೆ ಅಲ್ಲೇ ಒಂದು ಬರದೆ ನಾದ ನಾಟ್ಯ ಬಂಧನ ಅಂತರಂಗ ಸ್ಪಂದನ ನಾನು ಕವಿಯಲ್ಲ ನಾನು ಸುಮ್ಮನೆ ಬರದೆ ಹಾಗೆ ನಾನು ನಾನದಿಂದ ಪೂರ್ವಭಾವಿ ನಾನು ಸ್ಪೀಟಿಗೆ ಹೇಳಿದಷ್ಟೇ. ಆಮೇಲೆ ನಮ್ಮದು ನಾವು 1990 ಮದುವೆ ಆಯಿತು ನಮ್ಮದು. ಆಮೇಲೆ ಮಗ ಸಾಗರ್ ಅಂತ ಈಗ ಅವನು ಪಿ ಎಚ್ ಡಿ ಮಾಡ್ತಾ ಇದ್ದಾನೆ. ಅವಳು ಶೀ ಈಸ್ ಡೆಡಿಕೇಟೆಡ್ ಟು ಡ್ಯಾನ್ಸ್. ಅವಳಿಗೆ ಮತ್ತು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಸಾಧನೆ ಮಾಡಿದ್ಲು ಡ್ಯಾನ್ಸ್ ಇದರಲ್ಲಿ. ತುಂಬ ಹೆಮ್ಮೆ ಇದೆ ನನಗೆ. ಮತ್ತು ನಾವು ಮ್ಯೂಚುವಲ್ ಆಗಿ ನಮಗೊಬ್ರಿಗೊಬ್ಬರು ಸಪೋರ್ಟ್ ನಾವು ಯಾವತ್ತೂ ಕೂಡ ನಮ್ಮ ಕಲೆಗೆ ನಾವು ಒಬ್ರಿಗೊಬ್ಬರು ಸಂಪೂರ್ಣ ಸಹಕಾರ ಇದೆ. ಓ ಆದರ್ಶ ದಾಂಪತ್ಯ ಅದೆಲ್ಲ ಮಿತ್ ನಾನು ಅದನ್ನೆಲ್ಲ ಒಪ್ಪೋನಲ್ಲ. ನಮ್ಮಲ್ಲಿ ಎಷ್ಟೋ ಡಿಫ್ರೆನ್ಸ್ ಇರ್ಬೋದು ಅದೆಲ್ಲ ಏನೇ ಇರ್ಬೋದು, ಬಟ್ ಒಬ್ರಿಗೊಬ್ಬರು ಗೌರವ ಯಾವತ್ತೂ ಇದ್ದೇ ಇದೆ. ಪ್ರೀತಿ ಗೌರವ ಯಾವತ್ತೂ ಇದೆ. ಫ್ರೆಂಡ್ಸ್ ಥರ ಇರಬೇಕು ಅಂತ ಹೇಳೋದು ನಾನು. ವಿಶೇಷವಾಗಿ ಒಬ್ರಿಗೊಬ್ಬರು ಸಪೋರ್ಟು ನನಗೆ. ಮತ್ತು ಅದನ್ನು ಅವಳಿಗೆ ಅವಳು ಕೂಡ ಒಳ್ಳೆ ಸಾಧನೆ ಮಾಡಿದ ಕಲಾವಿದೆ. ಅವಳು ಅವಳು ಕಲಾವಿದೆ ಆಗಿರೋ ಕಾರಣ ನನ್ನ ಕಷ್ಟ ಸುಖ ಅವಳಿಗೆ ಗೊತ್ತು, ನನ್ನ ಬಿಸಿ ಶೆಡ್ಯೂಲ್ ಗೊತ್ತು. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಮಗನು ಕೂಡ ಅರ್ಥ ಮಾಡ್ಕೊಂಡಿದ್ದಾನೆ, ಹಾಗಾಗಿ ತೊಂದರೆ ಆಗಿಲ್ಲ. ಅವನು ಅವನಿಗೆ ಇಂಟ್ರೆಸ್ಟ್ ಇದೆ. ಅವನು ಹೀ ಲವ್ಸ್ ಮ್ಯೂಸಿಕ್. ಆದರೆ ಅವನು ಸ್ವಲ್ಪ ಇದು ಎಕಾಡೆಮಿಕ್ ಸೈಡು ಜಾಸ್ತಿ. ಈಗ ಪಿ ಎಚ್ ಡಿ ಮಾಡ್ತಾ ಇದ್ದಾನೆ ಸಾಗರ್ ಕೋಟೆ ಅಂತ. ಈಗ ಕೋಟೆ ಶೈಲಿ ಅನ್ನೋ ವೈಫ್ ಹೆಸರು ಸೀತಾ ಕೋಟೆ, ನಿಮಗೆ ಗೊತ್ತು. ಇನ್ನು ನಾನು ನನ್ನ ಎಲ್ಲ ಅಭಿಮಾನಿಗಳು ಆತ್ಮೀಯರು ಎಲ್ಲರ ಜೊತೆಗೆ ನನ್ನ ಮನೆಯಲ್ಲಿ ಇನ್ನು ಮೆನ್ಷನ್ ಮಾಡಲೇಬೇಕಾದ ಹೆಸರು ನನ್ನ ಅಕ್ಕ ಶಶಿಕಲಾ, ಅವಳು ಆ ಭಾವ ಗಣಪಯ್ಯ ಅಂತ ಎಲ್ಲ ಎಷ್ಟು ಪ್ರೀತಿ ನನಗೆ ಸಪೋರ್ಟ್. ನನ್ನ ತಮ್ಮ ರಘುರಾಮ್ ಕೋಟೆ ಅಂತ ಅವನು ಒಳ್ಳೆ ಸಾಫ್ಟ್ವೇರ್ ಕಂಪನಿ ಹೆಡ್ ಆಗಿದ್ದಾನೆ. ಅವನ ಸಪೋರ್ಟಲ್ಲಿ ನಾನು ಐ ಶುಡ್ ಬಿ ಗ್ರೇಟ್ಫುಲ್. ಅಂದರೆ ಅವರು ಅಷ್ಟು ಪ್ರೀತಿ ತೋರಿಸಿದ ಕಾರಣ ನಮಗೆ ಇದೆಲ್ಲ ಸಾಧ್ಯ ಆಯ್ತು ಅಷ್ಟೇ. ಅದೇ ಈಗ ನೀವು ಕೋಟೆ ಶೈಲಿ ಅನ್ನೋದನ್ನ ನೀವು ಚಾಪ್ ಮೂಡಿಸಿದ್ರೆ ಯಾವ ಹಾಡು ಕೇಳಿದ್ರು ಅದೊಂದು ಧ್ವನಿ ಕೇಳಿದಾಗ ಓ ಇದು ಶಶಿಧರ್ ಕೋಟೆ ಅವರು ಧ್ವನಿ ಅಲ್ಲ, ನೀವು ನೋಡಬೇಕಾಗೇ ಇಲ್ಲ. ಆ ಥರದ ಒಂದು ಚಾಪನ್ನ ಮೂಡಿಸಿದೀರ, ನಿಮ್ದು ಒಂದು ವಿಶೇಷವಾಗಿರೋ ಚಾಪನ್ನ ಮೂಡಿಸಿರೋದ್ರಿಂದ ನಿಮ್ಮ ಮಧುರವಾದ ಕಂಠ ಸಿರಿಯಲ್ಲಿ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ನಿಮಗೆ ಇಷ್ಟವಾಗಿರೋ ನಾನು 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 ಕೇವಲ ನಿಮಿತ್ತ ಮಾತ್ರ. ನನಗೆ ಅವನು ಏನು ಕೊಡ್ತಾನೆ ಅದನ್ನು ಹಾಡೋದಷ್ಟೇ ಕೆಲಸ. ನಾನು ಯಾವತ್ತೂ ನಾವೊಂದು ಇನ್ಸ್ಟ್ರೂಮೆಂಟ್ ಸಮಾಜ, ನಾವೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಈಗ ದೊಡ್ಡವರು ಹೇಳಿದಾರಲ್ಲ, ಕುಮಾರವ್ಯಾಸನೇ ಹೇಳಿದಾನಂತೆ, ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಒಂದು ಬರುತ್ತೆ ಅಲ್ಲ, ನಾವು ಅಷ್ಟೇ. ಅಮ್ಮ ಈ ಸಂದರ್ಭದಲ್ಲಿ ನನಗೆ ನೆನಪಾಯಿತು, ಬಾಲಮುರಳಿ ಅವ್ರತಿ ಕಳೆದ ಘಟನೆ ಈ ಸಂದರ್ಭಕ್ಕೆ ಹೇಳಿದೆ, ಆಮೇಲೆ ಹಾಡ್ತೀನಿ. ಅವ್ರು ಹೇಳಿದ ಒಂದು ಮಾತು ನನಗದು ಮರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಬ್ರದರ್ ಇನ್ ಲಾ ಅವನು ಬಾಲಮುರಳಿ ಸ್ಟೂಡೆಂಟ್, ಅವನು ಅಮೆರಿಕದಲ್ಲಿ ರವಿಪ್ರಕಾಶ್ ಜೋಶಿ ಅಂತ. ಅದು ಇಲ್ಲಿ ಬಂದಿದ್ದಾಗ ಅವನು ನಿನ್ನ ಬಾಲಮುರಳಿಯ ದೊಡ್ಡ ಒಂದು ಹುಚ್ಚು ನಿನಗೆಂತ ಗೊತ್ತು, ಒಂದ್ಸಲ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಚೆನ್ನೈ ಕರ್ಕೊಂಡು ಹೋದ. ವಾಮನ ಮೂರ್ತಿ ಬಂತಮ್ಮ, ಬಂದ ಕೂಡಲೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಬಿದ್ದುಬಿಟ್ಟೆ ಅವರ ಪಾದಕ್ಕೆ. ಅವರು ತೋರಿಸಿದ ಪ್ರೀತಿ, ಅವ್ರು ನನ್ನ ಹಗ್ ಮಾಡಿಕೊಂಡು ಕೊನೆಗೆ ಅವರು ತೊಡೆ ಮೇಲೆ ಮಲ್ಕೊಂಡಿದ್ದೆ. ಆಮೇಲೆ ನನಗೆ ಎಷ್ಟು ಪ್ರೀತಿ ತೋರಿಸಿದ್ರಮ್ಮ. ಮತ್ತು ನಾನು ಹಾಡೋದು ಅವರ ಹಳೆ ಹಾಡುಗಳಿಗೆಲ್ಲ, ಅದನ್ನು ಅವ್ರು ರಿಪೀಟ್ ಮಾಡೋದು ಮುಂದುವರಿಸೋದು. ಆಮೇಲೆ ಕೇಳಿದರು, ಹ್ಯಾವ್ ಯು ಪರ್ಫಾರ್ಮ್ಡ್ ಇನ್ ಚೆನ್ನೈ? ನೋ ಗುರುಜಿ, ಅದು ಯಾವುದೋ ಒಂದು ಹಾಡಿ ಯಾವುದೋ ಮಾಡಿದ್ದಾನೆ, ಇಲ್ಲ ಅಷ್ಟು ದೊಡ್ಡ ಕಾರ್ಯಕ್ರಮ ಕೊಟ್ಟಿಲ್ಲ ಅಂದರು. ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್. ಈ ಸರ್ಟಿಫಿಕೇಟ್ ಸಾಕಲ್ಲಮ್ಮ, ನಾನು ಏನೂ ಅಲ್ಲ, ಬಟ್ ಅವರು ಮೆಚ್ಚಿಕೊಂಡ್ರು ಸಾಕು. ಬಾಲಮುರಳಿಯಿಂದ ಒಂದು ಸರ್ಟಿಫಿಕೇಟ್ ಬಂದರೆ ನನಗೆ ನನ್ನ ಜನ್ಮ ಸಾರ್ಥಕ ಅಂತ ಆಯಿತು. ಅದಿರಲಿ, ಅದನ್ನು ಮುಂದುವರಿಸ್ತಾ ಅವರು ಒಂದು ಮಾತು ಹೇಳಿದರು, ನನಗೆ ಇನ್ನೂ ಯಾವತ್ತೂ ಮರೆಯಲ್ಲ, ಐ ಡೋಂಟ್ ನೋ ಮ್ಯೂಸಿಕ್. ಬಾಲಮುರಳಿ ಹೇಳೋದು, ನಾವೆಲ್ಲ ಬಿಡಿ, ಅವ್ರು ಹೇಳಿದ್ದು ಐ ಡೋಂಟ್ ನೋ ಮ್ಯೂಸಿಕ್. ಈಗ ಎಷ್ಟೋ ಜನ ಅಲ್ಲೇ ನಿಲ್ಲಿಸ್ಬೋದಲ್ವಾ, ಅವ್ರು ಮುಂದುವರೆದು ಹೇಳ್ತಾರೆ, ಬಟ್ ಮ್ಯೂಸಿಕ್ ನೋಸ್ ಮೀ. ಇದಕ್ಕೆ ಎಷ್ಟು ಅರ್ಥ ನೀವು ಕೊಡ್ಬೋದು ನೋಡಿ. ಸಂಗೀತ ಆ ಒಂದು ಪ್ರೇರಣೆಯಲ್ಲಿ ನಮ್ಮ ಮೂಲಕದ ಹರಿಯುತ್ತದೆ ಅಷ್ಟೇ. ಅದವ್ರು ಹೇಳಿದ ಅಂತರ ಅರ್ಥ ಅದರದ್ದು ಒಬ್ಬೊಬ್ಬೊಬ್ಬ ಅದು ಡೀಪ್ ಹೋದ್ರೆ ನೀವು ಆ ಒಂದು ವಾಕ್ಯಕ್ಕೆ. ಬಾಲಮುರಳಿ ಅವರು ಒಂಥರ ಅವರೊಂದು ದಾರ್ಶನಿಕರವರು, ಅವ್ರ ಬಗ್ಗೆ ಮಿಡಿ ಅವರು ವಾಗ್ಯೇಕಾರ
ಅವರು ಅವರು ವಾಟ್ ನಾಟ್ ಎಲ್ಲವೂ ಸಿದ್ಧಿ ಆದಂಥ ಮನುಷ್ಯ. ಹಾಗಾಗಿ ಅವ್ರು ಹೇಳೋ ಒಂದೊಂದು ಮಾತು ನಾನು ಅದನ್ನು ಹೇಳಿದೆ. ಹಾಗಾಗಿ ಭಗವಂತ ಏನೋ ನಮಗೇನೋ ಕೊಟ್ಟಿದ್ದಾನೆ, ಒಂದಿಷ್ಟು ಕೊಟ್ಟಿದ್ದಾನೆ. ನನ್ನ ಕರ್ತವ್ಯ ಏನು, ನಾನು ಯಾವತ್ತೂ ಬೇರೆ ಏನು ತಿಳ್ಕೊಳ್ಳೋದಿಲ್ಲ. ಥ್ರೂ ಮೈ ಮ್ಯೂಸಿಕ್ ನನ್ನ ಪ್ರೀತಿಯ ಬಂಧುಗಳಿಗೆ, ಪ್ರೀತಿಯ ಅಭಿಮಾನಿಗಳಿಗೆ, ಪ್ರೀತಿಯ ಆಡಿಯನ್ಸಿಗೆ ಐ ಶುಡ್ ಮೇಕ್ ದೆಮ್ ಹ್ಯಾಪಿ ಅಲ್ವಾ. ಎಲ್ಲಿ ಕಾರ್ಯಕ್ರಮ ಮಾಡಲಿ ಅವ್ರಿಗೆ ಖುಷಿ ಆಗಬೇಕು. ಮತ್ತು ಇದು ನನ್ನ ಅಪ್ಪ ಅಮ್ಮನಿಂದ ಕಲಿತಿದ್ದು, ವ್ಯಕ್ತಿಯಾಗಿ ಕೂಡ ನಾವು ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು. ಆರ್ಟಿಸ್ಟ್ ಯಾವತ್ತೂ ಎರಡು, ಒಂದು ಆರ್ಟಿಸ್ಟು, ಇನ್ನೊಂದು ನಾವು ಇಂಡಿವಿಜುವಲಾಗಿ, ನಾವು ಒಬ್ಬ ಶಶಿಧರ್ ಕೋಟೆ ವ್ಯಕ್ತಿಯಾಗಿ ನನಗೆ ನಾನು ಗೊತ್ತಿದ್ದುಕೊಂಡು ನಾನು ಯಾರನ್ನು ನೋಯಿಸಲ್ಲ. ನಾನು ಗೊತ್ತಿದ್ದುಕೊಂಡು ನಾನು ಯಾರು ನೋಯಿಸಲ್ಲ. ನನ್ನಿಂದ ನೋವಾದರೆ ಅದಕ್ಕೆ ನಾನು ಇರ್ಬೋದು, ನಾನೇನು ಪರಿಪೂರ್ಣ ಅಲ್ಲ ಅನ್ನೋದಿಲ್ಲ. ಬಟ್ ನೋಯಿಂಗ್ಲಿ ಐ ನೆವರ್ ಹರ್ಟ್ ಎನಿಬಡಿ. ಐ ಟೇಕ್ ಇಟ್, ನಾನು ಐ ಮೇಕ್ ಇಟ್ ಮೇಕಪ್ ಮೈ ಮೈಂಡ್. ನಾನಂದ್ರೆ ಐ ಡಿಸೈಡ್ ಯಾವುದೇ ಪ್ರೋಗ್ರಾಮ್ ಆಗಲಿ ಐ ಶುಡ್ ಮೇಕ್ ದೆಮ್ ಹ್ಯಾಪಿ. ಒಬ್ಬ ಆರ್ಟಿಸ್ಟ್ ಆಗಿ ಮತ್ತು ನಮ್ಮ ನೇಚರ್, ನಾನು ಸಹಜವಾಗಿ ಇದ್ದೀನಿ, ನಾನು ಕೃತಕವಾಗಿ ಇದ್ದು ಯಾವುದು ಉಳಿಯೋದಿಲ್ಲ. ಕೃತಕವಾಗಿ ನೀವು ಓ ಅಂತ ಮಾಡ್ರೆ ಆಗೋದಿಲ್ಲ. ಸಂಗೀತ ಬಟ್ಟೆ ಅದೇ ಅಂತ ಮಾಡ್ರೆ ಆಗತ್ತಾ? ಇಲ್ಲ. ನ್ಯಾಚುರಲ್ ಫೀಲ್ ಮಾಡಿ, ನ್ಯಾಚುರಲ್ ಆಗಿರಿ. ಈಗ ನೀವು ನಿಮ್ಮ ಆ್ಯಂಕರಿಂಗು ಇಷ್ಟ ಆಯ್ತು ನನಗೆ, ಯಾಕಂದ್ರೆ ನೀವು ನ್ಯಾಚುರಲಾಗಿ ಮಾಡ್ತಾ ಇದ್ದಿರಲ್ಲ. ಎಷ್ಟೋ ಆ್ಯಂಕರಿಂಗ್ ನೋಡ್ತೀವಿ ನಾವು, ಯಾಕೆ ಆ ವೈಭವೀಕರಣ, ಯಾಕೆ ಆ ಗ್ಲೋರಿಫೈ ಮಾಡೋದು? ಸಹಜವಾಗಿರೋಕ್ಕಾಗೋದಿಲ್ವಾ? ತಪ್ಪು ತಿಳ್ಕೊಳ್ಬೇಡಿ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಿ, ಇಷ್ಟು ಚೆನ್ನಾಗಿ ಮಾಡಿ. ಲೆಟ್ ಅಸ್ ಬಿ ನ್ಯಾಚುರಲ್. ಇದು ಇದನ್ನು ಹೀಗೆ ಮುಂದುವರಿಸ್ತಾ ಈಗ ಹಾಡು, ಈಗ ಹಾಡು ಹಾಡಲೇಬೇಕು. ಭಗವಂತ ಪ್ರೇರಣೆ ಕೊಡು. ನನಗೆ ಸಂಗೀತದ ಎಲ್ಲ ಪ್ರಕಾರಗಳು ಇಷ್ಟ ಪಂಕಜ್ ಅವರೇ. ಈ ಸಂಪೂರ್ಣ ನ್ಯೂಸಿಗೆ ಸಂಪೂರ್ಣ ನ್ಯೂಸ್ ಅಂತ ಹೆಸರಿದೆ. ನನಗೆ ಸಂಪೂರ್ಣ ಸಂಗೀತ ಇಷ್ಟ. ನನಗೆ ಅಂದರೆ ಐ ಡೋಂಟ್ ಡಿಫ್ರೆ, ನನಗೆ ಕ್ಲಾಸಿಕಲ್ಲೇ ಆಗಬೇಕು, ಲೈಟೇ ಆಗಬೇಕು, ಫಿಲ್ಮೇ ಆಗಲಿ, ಐ ಲವ್ ಎವ್ರಿಥಿಂಗ್ ವಿಚ್ ಈಸ್. ನನ್ನಲ್ಲಿ ಎರಡೇ ಇರೋದು, ಒಂದು ಒಳ್ಳೆ ಸಂಗೀತ, ಕೆಟ್ಟ ಸಂಗೀತ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.